ವಿಶ್ವದ ನಂಬರ್ ಒನ್ ಶ್ರೀಮಂತ ಹಾಗೆಯೇ ಒಂದು ದೇಶದ ಪ್ರಧಾನಮಂತ್ರಿ ಇವರಿಬ್ಬರ ನಡುವೆ ಪ್ರೇಮಾಂಕುರವಾದರೆ ಹೇಗಿರುತ್ತೆ ಎಸ್ ವಿಶ್ವದ ನಂಬರ್ ಒನ್ ಶ್ರೀಮಂತ ಟೆಸ್ಲಾದ ಸಿಇಒ ಎಲಾನ್ ಮಸ್ಕ್ ಮತ್ತೆ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮಲೋನಿ ನಡುವೆ ಪ್ರೇಮಾಂಕುರವಾಗಿದೆ ಇವರ ನಡುವೆ ಲವ್ ಇದೆ ಹಾಗೆಯೇ ಇವರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಈ ಜೋಡಿ ಏನಾದರೂ ಒಂದಾದರೆ ಇದು ವಿಶ್ವದ ಪವರ್ಫುಲ್ ಜೋಡಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಲ್ವಾ ಮಸ್ಕ್ ಹಾಗೇನೆ ಜಾರ್ಜಿ ಅವರಿಬ್ರು ಡೇಟ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಏನು ವೈರಲ್ ಆಗ್ತಾ ಇರುವಂಥದ್ದು ಇವರನ್ನ ಕಂಡು ಇವರ ಫೋಟೋಗಳನ್ನು ಕಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಇವರನ್ನ ಪರಿಪೂರ್ಣ ದಂಪತಿಗಳು ಅಂತ ಈಗಾಗಲೇ ಕರಿತಾ ಇದ್ದಾರೆ ಹೀಗೆ ಇವರಿಬ್ಬರು ಪ್ರೀತಿಯಲ್ಲಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಲು ಕಾರಣ ಯು ಎಸ್ ಎನ ನ್ಯೂಯಾರ್ಕ್ ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವರಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಹಾಗೆ ಅವರಿಬ್ರು ಜೊತೆಗಿರುವಂತಹ ಚಿತ್ರಗಳು ಆ ಚಿತ್ರಗಳನ್ನು ನೋಡಿದಂತಹ ಹಲವರು ಇದೀಗ ಇಬ್ಬರು ಕೂಡ ಡೇಟಿಂಗ್ ನಡೆಸಿದ್ದಾರೆ ಅಂತ ಏನು ಈ ವಿಚಾರವನ್ನ ವೈರಲ್ ಮಾಡ್ತಾ ಇರುವಂತದ್ದು ಹಾಗೇನೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಜೊತೆಗಿರುವ ಚಿತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಬಾರಿ ವೈರಲ್ ಆಗ್ತಿದ್ದು ನೆಟ್ಟಿಗರು ಇದೀಗ ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಮಸ್ಕ್ ಅವರನ್ನ ಮೆಲೋನಿ ಅವರು ನೋಡುವ ರೀತಿಯಲ್ಲಿಯೇ ನನ್ನನ್ನು ನೋಡುವ ವ್ಯಕ್ತಿ ಇರಲಿ ಅಂತ ಒಬ್ಬರು ಬಯಸ್ತಾ ಇದ್ರೆ ಇನ್ನೊಬ್ರು ಇದು ನಿಜವಾದ ಪ್ರೀತಿ ಎಂದು ಬಣ್ಣಿಸಿದ್ದಾರೆ ಇನ್ನು ಹಲವರು ಈ ಜೋಡಿಯನ್ನು ವಿಶ್ವದ ಪವರ್ಫುಲ್ ಜೋಡಿ ಅಂತ ಕಾಮೆಂಟ್ ಮೂಲಕ ಬರೆದು ಹಾಕಿರುವಂಥದ್ದು ಇನ್ನು ಈ ವಿಚಾರ ಸಂಬಂಧಿಸಿದಂತೆ ಎಲೋನ್ ಮಸ್ಕ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾವು ಡೇಟಿಂಗ್ ಮಾಡ್ತಾ ಇಲ್ಲ ಅಂತ ಅವರು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಹಿಂದೆಯೂ ಸಹ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರೋಮ್ನಲ್ಲಿ ನಡೆದ ರಾಜಕೀಯ ಉತ್ಸವಕ್ಕೆ ಹಾಜರಾಗೋಕೆ ಮಸ್ಕ್ ಮಲೋನಿಯವರಿಂದ ಆಹ್ವಾನವನ್ನ ಸ್ವೀಕರಿಸಿದ್ರು ನಂತರ ಎಕ್ಸ್ ನಲ್ಲಿ ಹಲವಾರು ಪೋಸ್ಟ್ಗಳು ಹರಿದಾಡಿದ್ವು ಆದರೆ ಇದು ಸತ್ಯವಲ್ಲ ಇದು ಸತ್ಯಕ್ಕೆ ದೂರ ಅಂತ ಈಗಾಗಲೇ ಮಸ್ಕ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಲಾನ್ ಮಸ್ಕ್ ಪ್ರಭಾವಿ ಬಿಸ್ನೆಸ್ ಮ್ಯಾನ್ ಹಾಗೂ ವಿಶ್ವದ ನಂಬರ್ ಒನ್ ಶ್ರೀಮಂತರಾಗಿದ್ರೆ ಇನ್ನೊಂದೆಡೆ ಜಾರ್ಜಿಯಾ ಮಲೋನಿಯವರು ಇಟಲಿಯ ಪ್ರಧಾನಿಯಾಗಿದ್ದು ವಿಶ್ವಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಅಟ್ಲಾಂಟಿಕ್ ಕೌನ್ಸಿಲ್ ಗ್ಲೋಬಲ್ ಸಿಟಿಜನ್ ಪ್ರಶಸ್ತಿ ಹಾಗೆಯೇ ಯುರೋಪ್ನಲ್ಲಿ ಅಭಿವೃದ್ಧಿಯ ಕಾರಣಕ್ಕೆ ಇಟಲಿಯ ಮೊದಲ ಮಹಿಳಾ ಪ್ರಧಾನಮಂತ್ರಿ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಎಲಾನ್ ಮಸ್ಕ್ ಅವರು ಜಾರ್ಜಿಯಾ ಅವರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡಿದ್ದಾರೆ ನೀವು ಮನಸ್ಸಿಂದ ಬಹಳ ಸುಂದರವಾಗಿರುವಂತಹ ವ್ಯಕ್ತಿ ಪ್ರಾಮಾಣಿಕ ಸತ್ಯವಂತ ಮತ್ತು ಅದ್ಭುತ ರಾಜಕಾರಣಿ ಅಂತ ಈಗಾಗಲೇ ಮಸ್ಕ್ ಅವರು ಹಾಡಿ ಹೊಗಳಿದ್ದಾರೆ ಇನ್ನು ಇಟಲಿ ಪ್ರಧಾನಿ ಜಾರ್ಜಿಯಾ ಅವರ ಹೆಸರು ಇದೇ ಮೊದಲು ಈ ರೀತಿಯಾಗಿ ಒಬ್ಬರ ಜೊತೆ ತಳಕು ಹಾಕಿಕೊಳ್ಳುತ್ತಿರುವುದಲ್ಲ ಈ ಹಿಂದೆ ಕೂಡ ಸ್ವತಃ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮೆಲೋನಿ ಅವರ ಹೆಸರು ತಳಕು ಹಾಕಿಕೊಂಡಿತ್ತು ಅವರನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಜೋಡಿಯನ್ನಾಗಿಸಿದ್ರು ಇಬ್ಬರ ನಡುವೆ ತಮಾಷೆ ಭರಿತ ಪೋಸ್ಟ್ಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ವು ಇಬ್ಬರ ನಡುವಿನ ಕಾಲ್ಪನಿಕ ಪೋನ್ ಕರೆಗಳನ್ನು ಸಹ ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರಷ್ಟು ಮೀಮ್ಗಳು ವೈರಲ್ ಆಗಿದ್ವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ಸುದ್ದಿಗಳು ಹರಿದಾಡುವುದು ಸಾಮಾನ್ಯವಾಗಿದೆ ವಿಶ್ವದ ಪ್ರಭಾವಿ ವ್ಯಕ್ತಿಗಳಾಗಲಿ ಅಥವಾ ಯಾವ ದೇಶದ ಪ್ರಧಾನಿಯೇ ಆಗಿರಲಿ ಈ ರೀತಿಯಾದಂತಹ ಪೋಸ್ಟ್ಗಳು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ ಸೊ ಕಾರಣ ಇಷ್ಟೇ ಈಗ ಏನು ಸೋಷಿಯಲ್ ಮೀಡಿಯಾ ಸಾಕಷ್ಟು ಪವರ್ಫುಲ್ ಆಗಿದ್ದು ಯಾವ ಮೂಲೆಯಲ್ಲಿ ಕುಟ್ಕೊಂಡು ಯಾರು ಬೇಕಿದ್ರು ಕಾಮೆಂಟ್ ಹಾಕುವಂಥದ್ದು ಪೋಸ್ಟ್ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಏನು ಸಾಮಾಜಿಕ ಜಾಲತಾಣ ಸಖತ್ ಪವರ್ಫುಲ್ ಆಗಿತ್ತು ಆಗಾಗ ಈ ರೀತಿಯಾದಂಥ ಒಂದಷ್ಟು ಏನು ಫೇಕ್ ವಿಚಾರಗಳು ಕೂಡ ಹರಿದಾಡುತ್ತೆ ಅದಕ್ಕೆ ಸ್ವತಃ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಸ್ಪಷ್ಟನೆಯನ್ನು ನೀಡ್ತಾರೆ ಎಸ್ ವೀಕ್ಷಕರು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಏನಿದೆ ಅಭಿಪ್ರಾಯಗಳೇನಿದೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ